ಜೈ ಹಿಂದ್ ಸ್ನೇಹಿತರೆ, ನಾನು ಭರತೇಶ್ ಮೂಡಲಗಿ. ಸುಭಾಷ್ ಚಂದ್ರ ಬೋಸ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಿಂದ. ಭಾಳಷ್ಟು ಜನ ಅಭ್ಯರ್ಥಿಗಳು ನಮಗೆ ಕಾಲ್ ಮಾಡಿ ಹೇಳ್ತಾ ಇದ್ರು, ಸರ್ ನಾವು ಊರಲ್ಲಿ ಕೂಡ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಮುಂಬರ್ತಕ್ಕಂಥ ಹಾವೇರಿ ಹಾಗೂ ಬೀದರ್ ರ್ಯಾಲಿಗಾಗಿ ಅಂತ ಹೇಳ್ತಾ ಇದ್ರು. ಆದರೆ ಅವ್ರಿಗೆ ಒಂದು ಸಮಸ್ಯೆ ಇತ್ತಂದರೆ ಸಿನ್ ಫೇನ್ ಬರ್ತಾ ಇದೆ. ಸಿನ್ ಫೇನ್ ಅಂದರೆ ನೋಡಿ ಏನೂ ಇಲ್ಲ, ಇಲ್ಲಿಂದ ಈ ಪಾರ್ಟಲ್ಲಿ ಇರ್ತಕ್ಕಂಥ ಮಸಲ್ಸು ನೋವು ಆಗೋದಕ್ಕೆ ನಾವು ಏನಂತೀವಿ ಇಂಗ್ಲೀಷಲ್ಲಿ ಸಿನ್ ಫೇನ್ ಅಂತೀವಿ. ಈ ಸಿನ್ ಫೇನ್ನ ರಿಲ್ಯಾಕ್ಸ್ ಆಗಬೇಕಾದ್ರೆ ಯಾವೆಲ್ಲ ಎಕ್ಸಸೈಸ್ನ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಫಸ್ಟ್ ಒಂದು ಯಾವ ಎಕ್ಸಸೈಸ್ ಮಾಡಬೇಕಂತ ನೋಡಿ. ಪೊಸಿಷನ್ ಅಪ್ ಡೌನ್ ಅಪ್, ಓಕೆ, ಡೌನ್ ಅಪ್. ಈ ಒಂದು ಎಕ್ಸಸೈಸಲ್ಲಿ ಏನು ಮಾಡಬೇಕು ಅಂದರೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಮ್ಮ ಕೈನ ಸ್ಟ್ರೆಚ್ ಮಾಡಬೇಕು. ಕೈನ ಸ್ಟ್ರೆಚ್ ಮಾಡೋದಂದರೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಮ್ಮ ಕೈಗಳನ್ನ ಮೇಲೆ ಜಗ್ಬೇಕು. ಅದೇ ರೀತಿಯಾಗಿ ನಮ್ಮ ಕಾಲುಗಳನ್ನು ಟವ್ ಪೊಸಿಷನಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಂತ್ಕೋಬೇಕು. ಈ ಒಂದು ಎಕ್ಸಸೈಸ್ನ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಎಲ್ಲ ಮಸಲ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಒಂದು ಎಕ್ಸಸೈಸ್ ಯಾವ ರೀತಿ ಅಂತ ತೋರಿಸ್ತಾರೆ ನೋಡಿ. ಫಸ್ಟ್ ಪೊಸಿಷನ್, ಈ ಒಂದು ಎಕ್ಸಸೈಸಲ್ಲಿ ಏನು ಇಂಪಾರ್ಟೆಂಟು, ನಮ್ಮ ಎರಡೂ ಕಾಲುಗಳು ಭೂಮಿಯಿಂದ ಒಂದು 30 ಡಿಗ್ರಿ ಪೊಸಿಷನಲ್ಲಿ ಇರಬೇಕು. ಆ ನಂತರ ಏನು ಮಾಡಬೇಕು ನೋಡಿ, ಫಾರ್ವರ್ಡು ಬ್ಯಾಕ್ವರ್ಡು, ಫಾರ್ವರ್ಡು ಬ್ಯಾಕ್ವರ್ಡು. ಏನು ಮೂಮೆಂಟ್ ಆಗಬೇಕಂದ್ರೆ ನಮ್ಮ ಟೌಗಳು ಮಾತ್ರ ಫಾರ್ವರ್ಡು ಬ್ಯಾಕ್ವರ್ಡು, ಫಾರ್ವರ್ಡು ಬ್ಯಾಕ್ವರ್ಡು ಆಗಿ ಮೂಮೆಂಟ್ ಆಗಬೇಕು. ನೆಕ್ಸ್ಟ್ ಒಂದು ಎಕ್ಸಸೈಸ್ ನೋಡಿ, ಈಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಒಂದು ಎಕ್ಸಸೈಸ್ ತೋರಿ ಪೊಸಿಷನ್, ಓಕೆ. ನೆಕ್ಸ್ಟ್ ಒಂದು ಎಕ್ಸಸೈಸ್ನ ಈ ರೀತಿಯಾಗಿ ಮಾಡಬೇಕು. ಸ್ವಲ್ಪ ಜನಕ್ಕೆ ಏನಾಗುತ್ತೆ, ಈ ರೀತಿಯಾಗಿ ಅವ್ರದ್ದು ಪೊಸಿಷನ್ ಸಿಗ್ತಾ ಇರೋದಿಲ್ಲ, ಅವ್ರೇನು ಮಾಡ್ಬೋದು ಅಂದರೆ ಟಾವೆಲ್ನ ಹೆಲ್ಪ್ದಿಂದ ನೀವು ಕೂಡ ಮಾಡ್ಬೋದು. ಈ ಟಾವೆಲ್ದಿಂದ ಯಾವ ರೀತಿ ಮಾಡ್ಬೋದು ಅಂದರೆ ನೋಡಿ, ಎಕ್ಸಸೈಸ್ನ ಈ ರೀತಿಯಾಗಿ ನಾವು ಏನು ಮಾಡಬೇಕು, ಕರೆಕ್ಟಾಗಿ ಕಾಲನ್ನ ಸ್ಟ್ರೇಟ್ ಆಗಿರಬೇಕು. ಇಲ್ಲಿ ಯಾವುದೇ ರೀತಿಯಾಗಿ ಬೆಂಡ್ ಆಗಬಾರ್ದು, ಕಾಲನ್ನ ಸ್ಟ್ರೇಟ್ ಆಗಿಟ್ಟು ಟವ್ ಹತ್ರ ನಾವು ಟಾವೆಲ್ ಹಾಕಿ ಜಗ್ಗೋದ್ರಿಂದ ಇವಾಗೂ ಕೂಡ ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನರಗಳು ರಿಲ್ಯಾಕ್ಸ್ ಆಗುತ್ತವೆ, ಮಸಲ್ಸು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಆವಾಗ ನಮ್ಮದು ಸಿನ್ ಫೇನ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಚೇಂಜ್. ಇದನ್ನು ಒಂದು ಡೈಲಿ ರೆಗ್ಯುಲರ್ ಆಗಿ ಒಂದು ನಮ್ದೆಲ್ಲ ವಾರ್ಮಪ್ ಆದ ಕೂಡಲೇ ಈ ಒಂದು ಎಕ್ಸಸೈಸ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ರನ್ನಿಂಗ್ ಎಲ್ಲ ಓಡಿ ಬಂದ ನಂತರ, ಎಲ್ಲ ವಾರ್ಮಪ್ ಮುಗಿದ ನಂತರ ಕೂಲ್ ಡೌನ್ ಎಕ್ಸಸೈಸ್ ಆಗಿ ಈ ಒಂದು ಎಕ್ಸಸೈಸ್ನ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಸಿನ್ ಫೇನು ರಿಲ್ಯಾಕ್ಸ್ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಯಾರೆಲ್ಲ ಆರ್ಮಿ ತಯಾರಿ ಮಾಡ್ತಿರ್ತಾರಲ್ಲ ಅವ್ರು, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಓಕೆ. ನೆಕ್ಸ್ಟ್ ಒಂದು ಎಕ್ಸಸೈಸ್ ಯಾವ್ದು ನೋಡಿರಿ, ಇವಾಗ ಹೇಳ್ತಾರೆ ಈ ರೀತಿಯಾಗಿ. ಇದಕ್ಕೂ ಕನ್ನಡದಲ್ಲಿ ನಾವು ಏನನ್ಬೋದು ಅಂದರೆ ಆಡು ಭಾಷೆಯಲ್ಲಿ ಟಾವೆಲ್ ಎಕ್ಸಸೈಸ್ ಅಂತ ಹೇಳ್ಬೋದು. ಈ ಎಕ್ಸಸೈಸ್ನ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾರೆ ನೋಡಿ. ಎಸ್, ಪೊಸಿಷನ್ ಸ್ಟಾರ್ಟ್. ಎರಡೂ ನಮ್ಮ ಕಾಲಿನ ಎಲ್ಲ ಬಟ್ಟೆಗಳಿಂದ ಏನು ಮಾಡಬೇಕು, ಈ ಟಾವೆಲ್ನ ಹಿಂದ್ಗಡೆ ಮೂಮೆಂಟ್ ಮಾಡಬೇಕು. ಈ ಒಂದು ಎಕ್ಸಸೈಸ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೋಡಿ, ನೀವೇನಾದರೂ ಸಿನ್ ಫೇನ್ ಇದ್ದರೆ ಸಿನ್ ಫೇನು ರಿಲ್ಯಾಕ್ಸ್ ಆಗುತ್ತೆ. ಒಬ್ಬೊಬ್ಬರು ಅಭ್ಯರ್ಥಿಗಳಿಗೆ ಅವ್ರು ಕರೆಕ್ಟ್ ಶೂಸ್ ಸೈಜ್ ಸಿಕ್ಕಿರೋದಿಲ್ಲ, ಅವ್ರಿಗೆ ಏನಾಗುತ್ತೆ ಅಂದರೆ ರನ್ನಿಂಗ್ ಮಾಡಬೇಕಾದ್ರೆ ಎಲ್ಲ ಬಟ್ಟೆಗಳು ಏನಾಗುತ್ತೆ, ರಿಕ್ ರಿಕ್ ಟೈಟಾಗಿ ಏನಾಗಿರ್ತದೆ ಅಂದರೆ ಸ್ವಲ್ಪ ಪೇನ್ ಬರ್ತಾ ಇದ್ದೀವಿ, ಅವು ಕೂಡ ಎಲ್ಲ ರಿಲ್ಯಾಕ್ಸ್ ಆಗುತ್ತವೆ. ಈ ಒಂದು ಎಕ್ಸಸೈಸ್ ಟಾವೆಲ್ ಎಕ್ಸಸೈಸ್ ಅಂತ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು, ಓಕೆ. ನೆಕ್ಸ್ಟ್ ಒಂದು ಎಕ್ಸಸೈಸ್ ನೋಡಿ, ವಜ್ರಾಸನದಲ್ಲಿ ಕೂತ್ಕೋಬೇಕು. ವಜ್ರಾಸನದಲ್ಲಿ ಕೂತ್ಕೊಂಡು ಏನು ಮಾಡಬೇಕಂದ್ರೆ ನೋಡಿ, ಪೊಸಿಷನ್ ವಜ್ರಾಸನದಲ್ಲಿ ಕೂತ್ಕೊಂಡು ಈ ರೀತಿ ಯಾವುದಾದ್ರೂ ನಿಮ್ಮ ಹತ್ರ ಇಕ್ವಿಪ್ಮೆಂಟ್ ಇದ್ರೆ ಇವುಗಳನ್ನು ಎರಡೂ ಕಾಲುಗಳ ಮಧ್ಯದಲ್ಲಿ ಹಾಕಬೇಕು. ಎಸ್, ಪೊಸಿಷನ್, ಓಕೆ. ಈ ರೀತಿಯಾಗಿ ಇಟ್ಕೊಂಡು ಮ್ಯಾಕ್ಸಿಮಮ್ ಒಂದು 10 ಸೆಕೆಂಡ್ ಕೂತ್ಕೋದ್ರಿಂದ ಏನಾಗುತ್ತೆ, ನಮ್ಗೆ ಸಿನ್ ಫೇನ್ ರಿಲ್ಯಾಕ್ಸ್ ಆಗುವಂಥ ಚಾನ್ಸ್ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಈ ರೀತಿ ಇಕ್ವಿಪ್ಮೆಂಟ್ ಇದಿರಲಿಲ್ಲ ಅಂದರೆ ಈ ರೀತಿಯಾಗಿ ನಾವು ಟಾವೆಲ್ನ ಈ ರೀತಿಯಾಗಿ ಪೊಸಿಷನಲ್ಲಿ ತೊಗೊಂಡು ಇವುಗಳು ಇದು ಈ ಟಾವೆಲ್ನು ಕೂಡ ಎರಡೂ ಕಾಲುಗಳ ಮಧ್ಯದಲ್ಲಿ ಹಾಕಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಆಗಿ ಸ್ಲೋಲಿ ಪ್ರೆಷರ್ ಹಾಕೋದ್ರಿಂದ ಕೂಡ ನಮ್ಮ ಸಿನ್ ಫೇನು ರಿಲ್ಯಾಕ್ಸ್ ಆಗುತ್ತೆ, ಓಕೆ. ನೆಕ್ಸ್ಟ್ ಒಂದು ಎಕ್ಸಸೈಸ್ ನೋಡಿ, ಈಗ ಏನಾದರೂ ನಿಮ್ಗೆ ಸಿನ್ ಫೇನು ಭಾಳ ಭಾಳ ಹೆವಿಯಾಗಿ ಬರ್ತಾ ಇತ್ತಂದರೆ ಅವಾಗ ಏನು ಮಾಡಬೇಕು, ಸ್ವಲ್ಪ ಸ್ಮೂತಾಗಿ ನಾವು ನಮ್ಮ ಹತ್ರ ಇರ್ತಕ್ಕಂಥ ಐಸ್ನ ಸ್ವಲ್ಪ ಹಚ್ಚಿ ಮಸಾಜ್ ಮಾಡಬೇಕು. ಈ ಐಸ್ನ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡೋದ್ರೆ ಏನಾಗುತ್ತೆ, ಸ್ವಲ್ಪ ಪೇನ್ ಆಗುತ್ತೆ ಜಾಸ್ತಿ. ಅದಕ್ಕೆ ಏನು ಮಾಡಬೇಕು, ವಾರದಲ್ಲಿ ಒಂದು 2 ಸಲ ಈ ಐಸ್ನ ಹಚ್ಚಿ ಸ್ಮೂತಾಗಿ ಮಸಾಜ್ ಮಾಡೋದ್ರಿಂದ ಕೂಡ ನಮಗೆ ಇಲ್ಲಿರ್ತಕ್ಕಂಥ ಪೇನು ರಿಲ್ಯಾಕ್ಸ್ ಆಗುತ್ತೆ, ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ನಿಮಗೆ ಏನಾದರೂ ಈ ಪಾರ್ಟಲ್ಲಿ ಫೇನ್ ಬರ್ತಾ ಇತ್ತಂದರೆ, ಫ್ಲಾಟ್ ಫುಟ್ ಪಾರ್ಟಲ್ಲಿ ಏನಾದರೂ ಫೇನ್ ಬರ್ತಾ ಇತ್ತಂದರೆ ಅವಾಗ ಏನು ಮಾಡಬೇಕಂದ್ರೆ ನೋಡಿ, ಸ್ವಲ್ಪ ಸ್ಮೂತಾಗಿ ಆಯಿಲ್ನ ಹಚ್ಚಿ ಮಸಾಜ್ ಮಾಡಬೇಕು. ಈ ಒಂದು ಪಾರ್ಟಲ್ಲಿ ಏನು ಮಾಡಬೇಕು, ಆಯಿಲ್ನ ಹಚ್ಚಿ ಈ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಇಕ್ವಿಪ್ಮೆಂಟ್ಗಳ ಸಹಾಯದಿಂದ ಈ ರೀತಿಯಾಗಿ ಸ್ವಲ್ಪ ಸ್ಮೂತಾಗಿ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಈ ಪಾರ್ಟಲ್ಲಿ ಬರ್ತಕ್ಕಂಥ ಫೇನ್ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಅದೇ ರೀತಿಯಾಗಿ ನಮ್ಮ ಸಿನ್ ಫೇನ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಜೈ ಹಿಂದ್ ಸ್ನೇಹಿತರೆ.